ನಮ್ಮಲ್ಲಿ ತುಂಬಾ ಜನಕ್ಕೆ ಯೂಟ್ಯೂಬ್ ಇಂದ ಲಕ್ಷ ಲಕ್ಷಗಳನ್ನು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅದಕ್ಕೆ ಸಪೋರ್ಟಿವ್ ಆಗಿ ಯಾವ ಯಾವ ಟೂಲ್ ಗಳಿದ್ದಾವೆ ಅವು ಹೇಗೆ ನಮ್ಮ ಚಾನೆಲ್ ಗೆ ಪಬ್ಲಿಸಿಟಿನ ತಗೋಬಹುದು ನಮ್ಮ ಚಾನೆಲ್ ಅಲ್ಲಿ ಹೇಗೆ ದಿ ಬೆಸ್ಟ್ ಕೀವರ್ಡ್ ಗಳನ್ನು ಬೆಸ್ಟ್ ಟೈಟಲ್ ಅನ್ನ ಕೊಡೋದು ಇದರ ಬಗ್ಗೆ ಎಲ್ಲ ತುಂಬಾ ಗೊಂದಲಗಳಿರುತ್ತೆ ಆ ರೀತಿ ಗೊಂದಲಗಳನ್ನು ಹೋಗಲಾಡಿಸೋದಕ್ಕೆ ಅಂತಾನೆ ಇವತ್ತು ನಮಗೆ ಅವೈಲೇಬಲ್ ಇರುವಂತಹ ಟ್ಯೂಬ್ ಬಡ್ಡಿ ಅನ್ನುವಂತ ಒಂದು ಗೂಗಲ್ ಕ್ರೋಮ್ ಎಕ್ಸ್ಟೆನ್ಷನ್ ಬಗ್ಗೆ ಮಾತಾಡೋದಕ್ಕೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುರಾವ್ ಬೀಳ್ಕೋಟಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಈ ವಿಡಿಯೋನ ಶೇರ್ ಮಾಡೋದು ಲೈಕ್ ಮಾಡೋದನ್ನ ಮರಿಬೇಡಿ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡೋದು ತುಂಬಾನೇ ಈಸಿ ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇದ್ರೆ ಅದನ್ನ ಬಳಸಿಕೊಂಡು ನಿಮ್ಮದೇ ಒಂದು ಚಾನೆಲ್ ಅನ್ನ ನೀವು ಮಾಡ್ಕೋಬಹುದು ಆದ್ರೆ ಚಾನೆಲ್ ಅನ್ನ ಮಾಡಿದ್ರೆ ಸಾಕಾಗೋದಿಲ್ಲ ನೀವು ಒಂದು ಅದ್ಭುತವಾದ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅದನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದಾಗ ಕೂಡ ಅದು ಸಾಕಷ್ಟು ಜನರಿಗೆ ರೀಚ್ ಆಗೋದಿಲ್ಲ ಸೊ ಆ ರೀತಿ ರೀಚ್ ಆಗದೇ ಇರುವಾಗ ರೀಚ್ ಮಾಡಿಸೋದಕ್ಕೆ ನೀವು ಮಾಡುವಂತಹ ಪ್ರಯತ್ನಗಳಿದೆಯಲ್ಲ ಅದು ನಿಮ್ಮನ್ನ ಸಾಕ್ ಸಾಕ್ ಮಾಡುತ್ತೆ ಯಾಕಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತುಂಬಾ ವ್ಯೂಸ್ ಆಗೋದಿಲ್ಲ ಅದಕ್ಕೆ ಅಂತಾನೆ ಟ್ಯೂಬ್ ಬಡ್ಡಿ ಅನ್ನುವಂತ ಒಂದು ಗೂಗಲ್ ಕ್ರೋಮ್ ಎಕ್ಸ್ಟೆನ್ಷನ್ ಅನ್ನ ನೀವು ನಿಮ್ಮ ಸಿಸ್ಟಮ್ಗೆ ಅಳವಡಿಸ್ಕೊಂಡ್ರೆ ಅದರಿಂದ ನಿಮಗೆ ಸಿಗುವಂತ ಸಜೆಷನ್ಸ್ ನಿಮ್ಮ ಚಾನೆಲ್ ಅನ್ನ ಬೆಳೆಸೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಬನ್ನಿ ನಾವು ಈ ಟ್ಯೂಬ್ ಬಡ್ಡಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಅದನ್ನ ಯಾವ ರೀತಿ ನಮ್ಮ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಚೆಕ್ ಮಾಡೋಣ ಮೊದಲನೇದಾಗಿ ನೀವು ಇಂಟರ್ನೆಟ್ ಅಲ್ಲಿ ಅಂದ್ರೆ ನಿಮ್ಮ ಒಂದು ಗೂಗಲ್ ಕ್ರೋಮ್ ಅಲ್ಲಿ ಏನ್ ಮಾಡಿ ಅಂದ್ರೆ ಗೂಗಲ್ ವೆಬ್ ಸ್ಟೋರ್ ಅಂತ ಚೆಕ್ ಮಾಡಿ ಸೊ ಈ ಗೂಗಲ್ ವೆಬ್ ಸ್ಟೋರ್ ನಲ್ಲಿ ನೀವು ಟ್ಯೂಬ್ ಬಡ್ಡಿ ಅನ್ನೋದನ್ನ ನಿಮ್ಮ ಸರ್ಚ್ ಐಟಮ್ ನಲ್ಲಿ ಟೈಪ್ ಮಾಡಬೇಕು ಅದಾದ ನಂತರ ನಿಮಗೆ ಟ್ಯೂಬ್ ಬಡ್ಡಿ ಫಾರ್ ಯೂಟ್ಯೂಬ್ ಅಂತ ತೋರಿಸುತ್ತೆ ಅದನ್ನು ನೀವು ಆ್ಯಡ್ ಟು ಕ್ರೋಮ್ ಕೊಟ್ಟರೆ ಅಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಒಂದು ಮಾರ್ಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದಾದ ನಂತರ ಒಂದಷ್ಟು ಸಮಯಗಳಲ್ಲಿ ನಿಮ್ಮ ಟ್ಯೂಬ್ ಬಡ್ಡಿ ನಿಮ್ಮ ಗೂಗಲ್ ಕ್ರೋಮ್ ಎಕ್ಸ್ಟೆನ್ಷನ್ ಆಗಿ ಮಾರ್ಪಾಡಾಗುತ್ತೆ ಆದರೆ ಇಷ್ಟೇ ಸಾಕಾಗಲ್ಲ ಇನ್ಸ್ಟಾಲ್ ಮಾಡಿದ ನಂತರ ನೀವು ಅದಕ್ಕೆ ಲಾಗಿನ್ ಆಗಬೇಕು ಅಂದರೆ ಸೈನ್ ಇನ್ ಆಗಬೇಕು ಅದಕ್ಕೋಸ್ಕರ ಸೈನ್ ಇನ್ ವಿತ್ ಯೂಟ್ಯೂಬ್ ಆಪ್ಷನ್ಗೆ ಹೋದರೆ ನೀವು ಅಲ್ಲಿ ನಿಮ್ಮ ಇಂಪಾರ್ಟೆಂಟ್ ಇಮೇಲ್ ಐ ಡಿ ಅಂದರೆ ಚಾನೆಲ್ ಮಾಡಿರ್ತೀರಲ್ಲ ಆ ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡಿ ಅಲೋ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರದಲ್ಲಿ ನಿಮಗೆ ಟ್ಯೂಬ್ ಬಡ್ಡಿ ಇನ್ಸ್ಟಾಲ್ ಆಗಿರೋದು ಗೊತ್ತಾಗುತ್ತೆ ಟ್ಯೂಬ್ ಬಡ್ಡಿ ಒಂದ್ಸರಿ ಇನ್ಸ್ಟಾಲ್ ಆದರೆ ನೀವು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳಿಗೆ ಅದರಿಂದ ಟ್ಯಾಗ್ಗಳನ್ನು ಸೆಲೆಕ್ಟ್ ಮಾಡೋದು ಈಸಿ ಆಗುತ್ತೆ ಅಂದರೆ ಇಂಪಾರ್ಟೆಂಟು ಮತ್ತು ಮೇಜರ್ ಸೆಲೆಕ್ಟೆಡ್ ಕೀವರ್ಡ್ಸ್ಗಳನ್ನು ಕೊಡೋದು ಅದೇ ಸಜೆಸ್ಟ್ ಮಾಡುತ್ತೆ ಇದರಲ್ಲಿ ನಿಮಗೆ ಸ್ಟಾರ್ ಪ್ರೋ ಮತ್ತು ಲಿಜೆಂಡ್ ಅಂತ ಮೂರು ಆಪ್ಷನ್ಸ್ ಕೂಡ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರು ನಿಮಗೆ ಅದು ಸಹಾಯ ಆಗುತ್ತೆ ಸ್ನೇಹಿತರೆ ಇವಾಗ ಮೊದಲನೇ ಸ್ಟೆಪ್ ಆಗಿ ನೀವು ಟ್ಯೂಬ್ ಬಡ್ಡಿನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಚಾನೆಲ್ನ ಗ್ರೋತ್ ಬಗ್ಗೆ ಗಮನ ಹರಿಸಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಹಾಗೂ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡೋ ಮೂಲಕ ಎಲ್ರಿಗೂ ಸಹಕಾರ ಆಗೋ ಹಾಗೆ ನೀವು ಕೂಡ ಮಾಡಬೇಕು ಅಂತ ನಾನು ಬೇಡ್ಕೋತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಎದುರುಗಡೆ ಖಂಡಿತವಾಗ್ಲೂ ಬರ್ತೀನಿ ನಮಸ್ಕಾರ